ಪ್ರತಿಯೊಬ್ಬರಿಗೂ ಕೂಡ ಒಂದು ಶುಭ ಸುದ್ದಿ ಈ ಒಂದು ವಿಡಿಯೋದಲ್ಲಂತೂ ಕಾಯ್ದಿದೆ. ನೀವೇನಾದರೂ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ, ಅನ್ನಭಾಗ್ಯ ಯೋಜನೆ ಹಣ ನೀವೇನಾದರೂ ಪಡ್ಕೋತಾ ಇದ್ರೆ ಅದನ್ನ ನಿಮ್ಗೆ ಏನು ಲೇಟೆಸ್ಟಾಗಿ ಅಪ್ಡೇಟ್ಸ್ ಇದೆಯಲ್ಲ ಅದ್ರ ಬಗ್ಗೆ ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನೀವೇನಾದರೂ ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆ ಹಣನ ಪಡ್ಕೋತಾ ಇದ್ರೆ ವಿಡಿಯೋನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಕೆಳಗಡೆ ನಿಮಗೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಕಂಟಿನ್ಯೂಸಾಗಿ ಅಪ್ಡೇಟ್ಸ್ ನೀಡಬೇಕಂದ್ರೆ ನೀವು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ ಇಷ್ಟು ದಿನದಿಂದ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ರಿ, ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ, ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅಂತ. ಆದರೆ ನಮ್ಮ ಚಾನಲ್ ನೀವು ರೆಗ್ಯುಲರಾಗಿ ನೋಡ್ತಾ ಇದ್ದೀರಾ ಅಂದರೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಫಸ್ಟಾಗಿ ನಮ್ಮ ಚಾನಲ್ ನಿಮಗೆ ಅಪ್ಡೇಟ್ ಮಾಡ್ತಾ ಬಂದಿದ್ದೀನಿ ಸ್ಪೀಡಾಗಿ. ಏನು ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ ಅದ್ರ ಬಗ್ಗೆ ನಿಮಗೆ ಕರೆಕ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣದ್ರ ಬಗ್ಗೆನೂ ಕೂಡ ಕೆಲವು ಅಪ್ಡೇಟ್ಸ್ನು ಕೂಡ ನೀಡಿದ್ದೀನಿ, ನಿಮಗೆ ಲೇಟೆಸ್ಟಾಗಿ ಏನು ಅಪ್ಡೇಟ್ ಆಗಿದೆ ಅದು, ಮತ್ತು ಅನ್ನಭಾಗ್ಯ ಯೋಜನೆದು ಕೂಡ ನಿಮಗೆ ಅಪ್ಡೇಟ್ನ ಕೂಡ ನೀಡಿದೆ. ಮತ್ತು ಇಲ್ಲಿ ಸಾಕಷ್ಟು ಜನ ಕೇಳ್ತಿದ್ರಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ, ಯಾವಾಗ ಬರುತ್ತೆ, ಏನಾಗಿದೆ, ಏನು ನಮಗೆ ಬರಲ್ವ ಈ ತಿಂಗಳದು ಏನು ಅಂತ. ಮತ್ತು ಇನ್ನೊಂದು ಕಡೆ ಅನ್ನಭಾಗ್ಯ ಯೋಜನೆದು ಹಣನೂ ಕೂಡ ಕೇಳ್ತಿದ್ರಿ, ಇವಾಗ ಅನ್ನಭಾಗ್ಯ ಯೋಜನೆದ ಹಣ ಬಂದಿಲ್ಲ, ನವಂಬರ್ದು ಬಂದಿಲ್ಲ, ಡಿಸೆಂಬರ್ದು ಬಂದಿಲ್ಲ ಅಂತ. ನಿಮಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇವತ್ತು ಕಾಯ್ದಿದೆ. ಇಲ್ಲಿ ನೀವು ರೆಗ್ಯುಲರಾಗಿ ನಮ್ಮ ಚಾನಲ್ ನೋಡ್ತಾ ಇರೋ ಎಲ್ಲ ವೀಡಿಯೋಸ್ನು ಕೂಡ ವಾಚ್ ಮಾಡ್ತಾ ಇರ ಅಂದರೆ ಈ ಒಂದು ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಡಿಸೆಂಬರ್ 31ನೇ ತಾರೀಕು ನಿಮಗೆ ಇಂಪಾರ್ಟೆಂಟ್ ಒಂದು ಅಪ್ಡೇಟ್ನ ಕೊಟ್ಟಿದೆ. ಅಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ 4ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿರಲ್ಲ, ನಿಮಗೆ ಯಾವಾಗ ಹಣ ಬರುತ್ತೆ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದೆ. ಇವತ್ತು ನಿಮಗೆ ಈ ಎಲ್ಲರಿಗೂ ಕೂಡ ಒಂದು ಶುಭ ಸುದ್ದಿ ಏನಪ್ಪ ಅಂದರೆ, ನೀವಿಷ್ಟು ದಿನದಿಂದ ಏನು ವೆಯ್ಟ್ ಮಾಡ್ತಿದ್ರಿ, ಗೃಹಲಕ್ಷ್ಮಿ ಯೋಜನೆದು 4ನೇ ಕಂತಿನ ಹಣ ನಮಗೆ ಬಂದೇ ಇಲ್ಲ, ಯಾವಾಗ ಬರುತ್ತೆ, ಏನಾಗಿದೆ ಅಂತ ಸಮಸ್ಯೆ ಎಲ್ಲನೂ ಕೂಡ ಕ್ಲಿಯರ್ ಮಾಡಿದೆ ಲಾಸ್ಟ್ ಅಪ್ಡೇಟಲ್ಲಿ. ಆದರೆ ಇವತ್ತೇನಾಗಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆದು 4ನೇ ಕಂತಿನ ಹಣ ಬಂದ್ಬಿಟ್ಟು ಎಷ್ಟೊಂದು ಜನಕ್ಕೆ ಬಂದಿದೆ ಇಲ್ಲಿ ನೀವು ನೋಡ್ಬೋದು. ನಮ್ಮ ಚಾನಲಲ್ಲಿ ಹಣ ಬಂದಿದೆ ಅಂತ ಅವರೇ ಬಂದು ಇಲ್ಲಿ ಕಮೆಂಟ್ ಮಾಡಿದರೆ, ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ 1ನೇ ತಾರೀಕು ರಿಲೀಸ್ ಆಗಿದ್ದು ಇದೇ ತಿಂಗಳು, ಅದಾದಮೇಲೆ 2ನೇ ತಾರೀಕು 3ನೇ ತಾರೀಕು ಇವಾಗ ಪ್ರೋಸೆಸ್ನ ಸ್ವಲ್ಪ ಸ್ಪೀಡಪ್ ಮಾಡಿದರೆ ಜಾಸ್ತಿ ಜನಕ್ಕೆ ಸ್ವಲ್ಪ ಗೃಹಲಕ್ಷ್ಮಿ ಯೋಜನೆದು ಹಣ ಬಂದ್ಬಿಟ್ಟು ಎಲ್ಲ ಖಾತೆಗೂ ಕೂಡ ಇವಾಗ ತಲುಪ್ತಿದೆ. ಇವಾಗ ವಿಡಿಯೋ ನೋಡ್ತಾ ಇರೋರಲ್ಲಿ ಯಾರಿಗಾದರೂ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಏನಾದರೂ ಬಂದಿಲ್ಲ ಅಂದರೆ ನೀವು ಕೂಡ ಸ್ವಲ್ಪ ದಿನ ವೆಯ್ಟ್ ಮಾಡಿ, ಜನವರಿ 10ನೇ ತಾರೀಕು ಅಷ್ಟರಲ್ಲಿ ಹಾಕ್ಕೊಡ್ತೀವಿ ಅಂತ ಸರ್ಕಾರದವರು ಒಂದು ಭರವಸೆ ನೀಡಿದರೆ ಅಷ್ಟರೊಳಗಡೆ ನಿಮಗೆ ಬರ್ಬೋದು. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಕೂಡ ಒಂದು ಲೈಕ್ ಕೊಡಿ. ಧನ್ಯವಾದಗಳು.